ಅಂಕೋಲಾ ಶಿರೂರಿನ ಗುಡ್ಡ ಕುಸಿತದಿಂದ ಮನೆ ಕಳೆದುಕೊಂಡು ಸಂತ್ರಸ್ತರಾದ ಉಳುವರೆ ಗ್ರಾಮದ ಕುಟುಂಬಗಳಿಗೆ ಕುಮಟಾದ ಲಯನ್ಸ್ ಕ್ಲಬ್ ಫೌಂಡೇಶನ್ ವತಿಯಿಂದ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದೆ. ಅಂಕೋಲಾ ಶಿರೂರಿನ ಗುಡ್ಡ ಕುಸಿತದಿಂದ ಮನೆ ಕಳೆದುಕೊಂಡು ಸಂತ್ರಸ್ತರಾದ ಉಳುವರೆ ಗ್ರಾಮದ ಕುಟುಂಬಗಳಿಗೆ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿದ ಲಯನ್ಸ್ ಗಿರೀಶ್ ಕುಚಿನಾಡ್ ಮಾತನಾಡಿ, ಗುಡ್ಡ ಕುಸಿದು ನದಿಗೆ ಜಾರಿದ್ದರಿಂದ ನದಿಯ ನೀರು ಉಕ್ಕಿ ಉಳುವರೆಯ 6 ಮನೆಗಳು ಕೊಚ್ಚಿ ಹೋಗಿ ನಿರ್ನಾಮವಾಗಿತ್ತು. ಈ ಮನೆಗಳ ಜನರು ತಮ್ಮವರನ್ನ ಕಳೆದುಕೊಂಡು ಆಶ್ರಯ ಪಡೆಯಲು ಮನೆಯಿಲ್ಲದೆ ಬೀದಿಪಾಲಾಗಿದ್ದಾರೆ. ಹೀಗಾಗಿ ಇವರು ಬದುಕು ಕಟ್ಟಿಕೊಡುವುದು ಮಾನವೀಯ ಧರ್ಮ. ಲಯನ್ಸ್ ಕ್ಲಬ್ 6 ಕುಟುಂಬಗಳನ್ನು ಗುರುತಿಸಿ ಹೊಸದಾಗಿ ಜೀವನ ನಡೆಸಲು ಅಗತ್ಯವಿರುವ ಪಾತ್ರೆ ಪಗಡೆ ವಸ್ತುಗಳು, ಮಿಕ್ಸರ್ ಫ್ಯಾನ್ ಅಲ್ಲದೆ ಒಂದು ಕುಟುಂಬಕ್ಕೆ ಬೇಕಾಗುವ ಎಲ್ಲ ಅಗತ್ಯ ವಸ್ತುಗಳನ್ನು ನೀಡಿದೆ. 20,000 ರೂಪಾಯಿ ವೆಚ್ಚದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಪ್ಯಾಕೇಜ್ ನೀಡಲಾಗಿದೆ. ಅಲ್ಲದೆ ಇನ್ನುಳಿದ 5 ಕುಟುಂಬಗಳಿಗೆ ಒಂದು ತಿಂಗಳಿಗೆ ಬೇಕಾಗುವ ಅಕ್ಕಿ, ಇತರ ದವಸ ಧಾನ್ಯಗಳನ್ನು ನೀಡಲಾಗಿದೆ. ಲಯನ್ಸ್ ಕ್ಲಬ್ ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬರನ್ನ ಸ್ಪಂದಿಸುವ ಕಾರ್ಯ ನಿರಂತರ ನಡೆಸುತ್ತಾ ಬಂದಿದೆ ಎಂದರು. ವನವಾಸಿ ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷ ಲಾಯನ್ ಡಾಕ್ಟರ್ ಸುರೇಶ್ ಹೆಗಡೆ ಮಾತನಾಡಿ, ಉಳುವರೆಯಲ್ಲಿ ಕಳೆದು ಹೋದ ಜನರ ಬದುಕಿಗೆ ಹೊಸ ಜೀವನ ನೀಡಲು ಲಯನ್ಸ್ ಕ್ಲಬ್ ಹಾಗೂ ವನವಾಸಿ ಕಲ್ಯಾಣ ಸಂಸ್ಥೆ ತಮ್ಮದೇ ಆದ ಮಾರ್ಗದಲ್ಲಿ ಸಹಕಾರ ನೀಡಲು ಮುಂದಾಗಿದೆ. ಇಲ್ಲಿ ವನವಾಸಿ ಕಲ್ಯಾಣ ಸಂಸ್ಥೆ ಸಾಂತ್ವನ ಕೇಂದ್ರ ಪ್ರಾರಂಭಿಸಲು ಮುಂದಾಗಿದೆ ಎಂದರು. ಪ್ರಾಸ್ತಾವಿಕ ಮಾತನಾಡಿದ ಲಯನ್ ಎಂಎಂ ಹೆಗಡೆ, ಜಗತ್ತು ಹಾಗೂ ದೇಶದ ಕೆಲವು ಭಾಗಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತವಾಗಿ ಅನಾಹುತ ಸಂಭವಿಸಿದ್ದನ್ನು ಕೇಳಿದ್ದೇವೆ. ಆದರೆ ಈಗ ನಮ್ಮ ಕಾಲು ಬುಡದಲ್ಲಿ ಗುಡ್ಡ ಕುಸಿದು ಮಹಾ ದುರಂತ ಸಂಭವಿಸಿದೆ. ಪ್ರಕೃತಿ ವಿಕೋಪ ತಾಲೂಕಿಗೂ ತಟ್ಟಿದ್ದು ಜನರು ಜೀವ ಕಳೆದುಕೊಂಡಿರುವುದು ಮಾನವೀಯ ಹೃದಯಗಳಿಗೆ ಮಹಾ ಆಘಾತ ತಟ್ಟಿದೆ. ಗುಡ್ಡ ಒಂದು ಕಡೆ ಕುಸಿದರೆ ಇನ್ನೊಂದೆಡೆ ದೂರದ ಗ್ರಾಮ ಉಳುವರೆ ಸಂಪೂರ್ಣ ನಾಶವಾಗಿದೆ. ಹೀಗಾಗಿ ಎಲ್ಲವನ್ನ ಕಳೆದುಕೊಂಡಿರುವ ಇಲ್ಲಿಯ ನಿರಾಶ್ರಿತರಿಗೆ ಲಯನ್ಸ್ ಕ್ಲಬ್ ಬದುಕು ಕಟ್ಟಿಕೊಡುವ ನಿಟ್ಟಿನಲ್ಲಿ ಅಡಿಪಾಯಕ್ಕೆ ಬೇಕಾಗಿರುವ ಎಲ್ಲ ಅಗತ್ಯ ವಸ್ತುಗಳನ್ನು ನೀಡಿ ಆಸರೆಯಾಗಲು ಮುಂದಾಗಿದೆ ಎಂದರು. ಈ ಸಂದರ್ಭದಲ್ಲಿ ವನವಾಸಿ ಕಲ್ಯಾಣ ಕುಮಟಾ ತಾಲೂಕಾ ಘಟಕದ ವತಿಯಿಂದ ರಗ್ ಬೆಡ್ಶೀಟ್ಗಳನ್ನು ಸಂತ್ರಸ್ತರಿಗೆ ವಿತರಿಸಲಾಯಿತು. ಲಯನ್ಸ್ ಕ್ಲಬ್ ಅಧ್ಯಕ್ಷೆ ಮಂಗಳಾ ನಾಯಕ್ ಸ್ವಾಗತಿಸಿದರು. ಲಯನ್ಸ್ಗಳಾದ ರಾಮಚಂದ್ರ ಹೆಗಡೆ, ಎಂಎನ್ ಹೆಗಡೆ, ಡಾಕ್ಟರ್ ಸಿಎಸ್ ವೆರ್ಣೇಕರ್, ಡಾಕ್ಟರ್ ಜಿಜಿ ಹೆಗಡೆ, ಮದನ್ ನಾಯಕ್, ಬಿಎಂ ನಾಯಕ್, ವನವಾಸಿ ಕಲ್ಯಾಣ ಸಂಸ್ಥೆಯ ನಗರ ಘಟಕದ ಅಧ್ಯಕ್ಷ ಸತೀಶ್ ಪ್ರಭು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.